ಔಟ್ ಆಫ್ ಫೋಕಸ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಜೋಡಿಯ ಬಗ್ಗೆ. ಈ ಜೋಡಿ ಅನ್ನೋ ಪದದ ಜೊತೆಗೆ ಅಥವಾ ಜ್ಯೋತಿ ಅನ್ನೋ ಪದದ ಜೊತೆಗೆ ಸಾಂಗತ್ಯ ಅನ್ನೋ ಪದದ ಜೊತೆಗೆ ಎಲ್ಲೊಂದು ಕಡೆ ಅಗಲಿಕೆ ಅನ್ನೋ ಪದ ಕೂಡ ಸೇರ್ಕೊಂಡು ಬಿಡುತ್ತೆ. ಹಾಗೆ ಆಗಿದೆ ಈ ಜೋಡಿಗೆ ಅಂದರೆ ಈ ಜೋಡಿ ಅಗಲಿದೆ. ಅದರರ್ಥ ನಮ್ಮೊಂದಿಗೆ ಈಗ ದೊರೈ ಅವರು ಇಲ್ಲ, ಆದರೆ ಭಗವಾನ್ ಇದ್ದಾರೆ ಅನ್ನೋ ಸಂತೋಷ ಸಮಾಧಾನ ನಮ್ಮೊಂದಿಗಿದೆ. ಹಾಗಾದ್ರೆ ಬನ್ನಿ ಭಗವಾನ್ ಅವ್ರನ್ನ ಒಂದ್ಸಲ ಭೇಟಿಯಾಗಿ ಬರೋಣ, ಅವರ ಅಂತರಾಳದ ಮಾತುಗಳನ್ನು ಕೇಳ್ಕೊಂಡು ಬರೋಣ. ಖ್ಯಾತ ನಿರ್ದೇಶಕ ಜೋಡಿ ಎಂದೇ ಇಷ್ಟು ವರ್ಷಗಳ ಕಾಲ ಪ್ರೇಕ್ಷಕರಿಗೆ ಪರಿಚಿತರಾದ ಇವರು ಈಗ ಎಲ್ಲ ಅರ್ಥದಲ್ಲೂ ಒಬ್ಬಂಟಿ. ಒಂದು ಕಡೆ ಸಿನಿಮಾ ಜೀವನದ ಜೋಡಿ ದೊರೈ ಅವರನ್ನು ಕಳೆದುಕೊಂಡು ಭಗವಾನ್ ಒಂಟಿಯಾದರೆ, ಇನ್ನೊಂದು ಕಡೆ ಜೀವನದ ಸಂಗಾತಿಯನ್ನು ಕಳೆದುಕೊಂಡು ಮತ್ತಷ್ಟು ಏಕಾಂತದಲ್ಲಿದ್ದಾರೆ. ಜೀವನದ ದಾರಿಯುದ್ದಕ್ಕೂ ಒಂಟಿ ಪಯಣ. ತಮ್ಮ ನೆನಪಿನ ಬುತ್ತಿಯಲ್ಲಿ ಅದೆಷ್ಟೋ ಮಧುರ ನೆನಪುಗಳನ್ನು ಇಟ್ಟುಕೊಂಡಿರುವ ಭಗವಾನ್ ಕಣ್ಣರಳಿಸಿಕೊಂಡು ಹಳೆಯ ಕತೆಗಳನ್ನು ಬಿಚ್ಚಿಡಬಲ್ಲರು. ತಾವು ನಿರ್ದೇಶಿಸಿದ ಸಿನಿಮಾಗಳ ಮೂಲಕ ಹೇಗೆ ಮೈ ಮರೆಸುವಂತೆ ಮಾಡಬಲ್ಲರೋ ಹಾಗೆ ಮಾತಿನಿಂದಲೂ ಮೈ ಮರೆಯುವಂತೆ ಮಾಡಬಲ್ಲರು. ಭಗವಾನ್ ಮತ್ತು ದೊರೈ ಸ್ನೇಹ ಆರಂಭವಾದದ್ದು ಹೇಗೆ ಎನ್ನುವ ಕತೆ ಕೂಡ ಅಷ್ಟೇ ಸ್ವಾರಸ್ಯಕರ. ಒಂದ್ಸಲ ಏನಾಯ್ತು ಅಂತಂದ್ರೆ, ನನಗೆ ನಮ್ಮ ಚಿತ್ರರಂಗದಲ್ಲಿ ಎಲ್ರಿಗೂ ಕಷ್ಟಕಾಲ. ಆ ಕಷ್ಟಕಾಲದಲ್ಲಿ ನನಗೆ ಒಂದು ಎರಡು ದಿವಸ ನನಗೆ ಆಹಾರವೇ ಇರಲಿಲ್ಲ ಅಂತಂದರೆ ಹಸ್ಕೊಂಡಿದ್ದೆ. ಅಂಥ ಟೈಮಲ್ಲಿ ಯಾರಾದರೂ ಕನ್ನಡ ಒಂದು ಹೋಟೆಲ್ ಮುಂದೆ ನಿಂತ್ಕೊಂಡು ಯಾರಾದರೂ ಕನ್ನಡಿಗರು ಬರ್ತಾರೆ, ಆ ಕನ್ನಡಿಗರು ಬಂದರೆ ಅವ್ರ ಥರ ಒಂದು ರೂಪಾಯಿ ಎರಡು ರೂಪಾಯಿ ಸಾಲ ಇಸ್ಕೊಂಡು ಇವತ್ತಿನ ಹಸುವನ್ನು ತೀರಿಸ್ಕೊಳ್ಳೋಣ ಅನ್ನೋ ಒಂದು ಯೋಚನೆ ಮಾಡ್ತಾ ಇದ್ದಾಗ ಎದುರುಗಡೆ ಬಿಳಿ ಶರ್ಟು ಬಿಳಿ ಪ್ಯಾಂಟು ಹಾಕ್ಕೊಂಡು ಒಬ್ಬ ವ್ಯಕ್ತಿ ಬರ್ತಾ ಇದ್ರು. ಅದು ಯಾರು ಅಂತಂದರೆ ದೊರೆ. ನನಗೆ ಒಂದು ಕೊಂಚ ಅವರ ಪರಿಚಯ ಐತೆ ಹೊರತು ಅಂತ ಆತ್ಮೀಯತೆ ಇರಲಿಲ್ಲ. ಅವ್ರಿಗೆ ಅವ್ರನ್ನ ಹೋಗಿ ಕೇಳಿದೆ, ಒಂದು ರೂಪಾಯಿ ಇದ್ರೆ ಕೊಡಿ ದೊರೆ ಸಾಲ, ನಾನು ನಾಳೆ ಕೊಟ್ಬಿಡ್ತೀನಿ, ನಮ್ಮ ಪ್ರೊಡ್ಯೂಸರ್ ಬಂದು ದುಡ್ಡು ಕೊಟ್ಟ ತಕ್ಷಣ ನಿಮಗೆ ಕೊಡ್ತೀನಿ, ಒಂದು ರೂಪಾಯಿ ಇದ್ರೆ ಕೊಡಿ. ಅವ್ರೇನು ಮಾಡಿದ್ರು, ಜೇಬೆಲ್ಲ ತಡಕ್ಬಿಟ್ಟು ಎಂಟಾಣಿ ಅವ್ರ ಕೈಲಿತ್ತು, ಆ ಎಂಟಾಣಿ ನನ್ನ ಕೈ ಕೊಟ್ಟರು. ಆ ಎಂಟಾಣಿ ನನ್ನ ಕೈ ಕೊಟ್ಟು, ಐ ಆಮ್ ಸಾರಿ ಭಗವಾನ್, ನನ್ನ ತಿರೋದೇ ಎಂಟಾಣಿ, ನೀವು ತಗೊಳ್ಳಿ. ಆಫೀಸಲ್ಲಿ ಬಂದು ನಾನು ಕೂತ್ಕೊಂಡೇನೋ ಬರೀತಾ ಕೂತಿದ್ದೆ. ಬರೀತಾ ಕೂತಿದ್ದಾಗ ದಿಡಿ 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 ಅಂತ ಜಿ ವಿ ಅಯ್ಯರ್ ಬಂದರು. ಜಿ ವಿ ಅಯ್ಯರ್ ಬಂದು, ಏನೋ ಇಲ್ಲಿ ಇಲ್ಲಿ ಕೂತಿದ್ಯಾ ನೀನು ಅಂದರು. ಹೌದು ನಾನು ಕೂತಿದ್ದೀನಿ, ಕೆಲಸ ಮಾಡ್ತಾಯಿದ್ದೆ. ನಿನ್ನ ಕೆಲಸ ಎಲ್ಲ ನನಗೆ ಗೊತ್ತು. ದೊರೆ ಬಂದು ನನಗೆ ಹೇಳ್ದ, ಅವನ ಹತ್ರ ನೀವು ಒಂದು ರೂಪಾಯಿ ಸಾಲ ಕೇಳಿದ್ದಂತೆ, ಅವನು ಎಂಟಾಣಿ ನಿನಗೆ ಕೊಟ್ಟು ಬಂದಂತೆ. ಆ ಎಂಟಾಣಿ ಯಾವ್ದು ಗೊತ್ತೇನೋ, ಅವನ ಕೈನಲ್ಲೂ ದುಡ್ಡು ಇರಲಿಲ್ಲ, ನನ್ನ ಹತ್ರ ಸಾಲ ಇಸ್ಕೊಂಡು ನಾಲ್ಕು ಇಡ್ಲಿ ತಿನ್ಕೊಂಬರ್ತೀನಿ ಅಂತ ಹೋದ ಕಣ ಅಂತಂದರು. ಆಗ ನನಗೆ ದೊರೆಯವರ ವ್ಯಕ್ತಿತ್ವ ಅರ್ಥ ಆಯಿತು. ಇವತ್ತು ಯಾರಾದರೂ ನನ್ನನ್ನು ಭಗವಾನ್ ಅಂತ ಕರೆದ್ರೆ ನಾನು ತಿರುಗಿ ಸಹ ನೋಡೋದಿಲ್ಲ, ದೊರೆ ಭಗವಾನ್ ಅಂತ ತಿರುಗಿ ನೋಡ್ತೀನಿ. ಕಿವಿ ನೆಟ್ಟಿಗಾಗಿತ್ತು, ಅದು ಸ್ನೇಹ. ಭಗವಾನ್ ಮತ್ತು ದೊರೈ ಜೋಡಿ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾಕ್ಕೆ ಮಾತ್ರವಲ್ಲ ಒಳ್ಳೆ ಸ್ನೇಹಕ್ಕೂ ಕೂಡ ಹೆಸರುವಾಸಿ. ಈ ಜೋಡಿ 49 ಸಿನಿಮಾಗಳನ್ನು ನಿರ್ದೇಶಿಸಿತು. ಮೊದಲ ಸಿನಿಮಾ ನಿರ್ದೇಶನದ ಹೊತ್ತಿಗೆ ಅವರ ಸ್ನೇಹ ಎಷ್ಟು ಗಾಢವಾಗಿತ್ತು, ಅದು ಕೊನೆಯ ಸಿನಿಮಾದ ಹೊತ್ತಿಗೆ ಇನ್ನಷ್ಟು ಗಾಢವಾಯಿತೇ ವಿನಃ ಕೊಂಚವೂ ಹಳಸಲಿಲ್ಲ. ತಮಗೆ ಸಿಕ್ಕ ಆ ಸ್ನೇಹಕ್ಕೆ ಕೃತಜ್ಞತೆ ಸಲ್ಲಿಸುತ್ತಾ ಭಗವಾನ್ ಭಾವುಕರಾಗುತ್ತಾರೆ. ಇವತ್ತು ದೊರೆಯವರು ಇಲ್ಲಿಲ್ಲ, ಆದ್ದರಿಂದಾಗಿ ನಾನು ಒಂಟಿಯಾಗಿದ್ದೀನಿ. ಸ್ನೇಹದಲ್ಲಿ ನಾನು ನಿರ್ಭಾಗ್ಯನಾಗಿದ್ದೀನಿ, ಯಾಕೆಂದರೆ ನಾನು 4 ರತ್ನಗಳನ್ನು ಕಳ್ಕೊಂಬಿಟ್ಟಿದ್ದೀನಿ. ಒಂದು ರಾಜ್ಕುಮಾರ್ ಅವರ ತಮ್ಮ ಉದಯಶಂಕರ್ ಮತ್ತು ದೊರೆ, ಈ 4 ಜನ ನನ್ನ ಜೀವನದ ಅವಿಭಾಜ್ಯ ಅಂಗಗಳು ಅಂತಂದರೆ ತಪ್ಪಾಗಲಾರ್ದು. ಅಂತಹ 4 ಜನನೂ ಇವತ್ತಿಲ್ಲ, ನಾನು ಒಬ್ಬ ಒಂಟಿಯಾಗಿದ್ದೀನಿ. ಜೋಡಿಯ ಅನೇಕ ಸಾಧನೆಗಳಲ್ಲಿ ಡಾಕ್ಟರ್ ರಾಜ್ ಅವರ ಅತಿ ಹೆಚ್ಚು ಚಿತ್ರಗಳನ್ನು ನಿರ್ದೇಶಿಸಿದ ಖ್ಯಾತಿ ಕೂಡ ಬಂದು. ರಾಜ್ ಅವರಿಗಾಗಿ 36 ಸಿನಿಮಾಗಳನ್ನು ನಿರ್ದೇಶಿಸಿಕೊಟ್ಟ ಈ ಜೋಡಿ ರಾಜ್ ಅವರನ್ನು ಬಾಂಡ್ ಏಜೆಂಟ್ ಮಾಡಿದಷ್ಟೇ ಪ್ರೀತಿಯಿಂದ ಭಕ್ತನನ್ನಾಗಿ, ಪ್ರೇಮಿಯನ್ನಾಗಿ, ತ್ಯಾಗಿಯನ್ನಾಗಿ, ಒಳ್ಳೆಯ ಕಳ್ಳನ ಪಾತ್ರವನ್ನಾಗಿಯೂ ರೂಪಿಸಿತು.
ಭಗವಾನ್ ಪ್ರಕಾರ ಡಾಕ್ಟರ್ ರಾಜ್ ಅಂದ್ರೆ ಹೇಗೆ? ಕಲಾವಿದ ಅಂದ್ರೆ ಆ ಥರ ಇರಬೇಕು. ರಾಜ್ಕುಮಾರ್ ಥರ ಕಲಾವಿದ ಮತ್ತೆಂದು ಹುಟ್ಟೋದಿಲ್ಲ ಕನ್ನಡ ನಾಡಿನಲ್ಲಿ. ಈಸ್ ಎ ಡೈರೆಕ್ಟರ್ಸ್ ಆರ್ಟಿಸ್ಟ್. ನಿರ್ದೇಶಕನ ಕಲಾವಿದ ಅಂತಂದರೆ ಆತನೇ. ನಿರ್ದೇಶಕನ ನಾಯಕ ಅಂತಂದರೆ ರಾಜ್ಕುಮಾರ್. ನಿರ್ದೇಶಕ ಏನು ಹೇಳ್ತಾನೋ ಅದನ್ನು ಶಿರಸ ವಹಿಸಿ ಮಾಡ್ತಕ್ಕಂಥ ಒಬ್ಬನೇ ಒಬ್ಬ ಕಲಾವಿದ ನಾನು ಕಂಡಿರೋದು. ಕಸ್ತೂರಿ ನಿವಾಸದ ವಂಶದವರಲ್ಲಿ ಇದುವರೆಗೆ ಯಾರು ಯಾರಿಗೂ ಏನೂ ಇಲ್ಲ ಅಂತವರಲ್ಲ. ಈಗ ನೀಲ ನನ್ನನ್ನು ಏನೋ ಕೇಳೋದಕ್ಕೆ ಬಂದಿದ್ದಾರೆ. ನನಗೇನೂ ದಿಕ್ಕು ತೋಚದೆ ನಿನ್ನ ಹತ್ರ ಬಂದಿದ್ದೀನಿ. ಅವಳೇನೇ ಕೇಳಿದ್ರು ನನ್ನಲ್ಲಿರೋದನ್ನ ಮಾತ್ರ ಕೇಳೋ ಹಾಗೆ ಮಾಡು ಪ್ರಭು. ಇದಿಷ್ಟೇ ನಾನು ನಿನ್ನ ಬೇಡ್ಕೊಳ್ಳೋದು. ದೊರೈ ಭಗವಾನ್ ಸಿನಿಮಾಗಳೆಂದರೆ ಸಂಗೀತದ ಧಾರೆ, ನಾದ ಪ್ರವಾಹ, ಎಲ್ಲ ಥರದ ಹಾಡುಗಳು ಅವರ ಸಿನಿಮಾದೊಳಗೆ ಬಂದವು. ಜನರ ಕಿವಿಯೊಳಗೆ ಮನದೊಳಗೆ ಇಳಿದು ಶಾಶ್ವತವಾಗಿ ಉಳಿದು ಹೋದವು. ಅದೆಲ್ಲ ಸಾಧ್ಯವಾದದ್ದಾದರೂ ಹೇಗೆ? ನನ್ನ ಮಿತ್ರ ದೊರೆ ಸಿತಾರವಾದಕರು ಪ್ರಮುಖವಾಗಿ ಅವರಿಗೆ ಹಿಂದೂಸ್ತಾನಿ ರಾಗಗಳೆಲ್ಲ ಗೊತ್ತು. ನನಗೆ ಚಿಕ್ಕ ವಯಸ್ಸಿಂದನೂ ಸಿನಿಮಾ ಹಾಡುಗಳ ಬಗ್ಗೆ ತುಂಬ ಆಸಕ್ತಿ. ಅಂಥ ಒಂದು ಅಭಿರುಚಿ ಇರ್ತಕ್ಕಂಥ ಇಬ್ಬರ ಸಂಗಮ ಆದಾಗ ಒಳ್ಳೆ ಸಂಗೀತ ಬರದೇ ಇರೋದಕ್ಕೆ ಕಾರಣವೇ ಇಲ್ಲ. ಹೀಗೆ ಭಗವಾನ್ ಅವರಲ್ಲಿ ಸಾಕಷ್ಟು ನೆನಪುಗಳಿವೆ, ಚಿತ್ರರಂಗದ ಕುರಿತಂತೆ ಅವರದೇ ಆದ ಒಳನೋಟಗಳಿವೆ. ಆದರೆ ಪ್ರಶ್ನೆ ಉದ್ಭವಗೊಳ್ಳೋದು, ಇಷ್ಟೊಂದು ಹಿಟ್ ಚಿತ್ರಗಳನ್ನು ಕೊಟ್ಟಂಥ, ಟ್ರೆಂಡ್ ಸೆಟರ್ ಚಿತ್ರಗಳನ್ನು ಕೊಟ್ಟಂಥ ಈ ನಿರ್ದೇಶಕ ಯಾಕೆ ಸುಮ್ಮನಾಗ್ಬಿಟ್ರು? ಅಥವಾ ಇವರ ಕೊಡುಗೆಯನ್ನು ಗುರುತಿಸುವಲ್ಲಿ ನಾವೇನಾದರೂ, ಅಂದರೆ ನಾವಂದರೆ ಚಿತ್ರರಂಗ, ಏನಾದರೂ ಎಡುತ್ತಾ? ಈ ಪ್ರಶ್ನೆನ ನಮಗೆ ನಾವು ಕೇಳಿಕೊಳ್ಳೋಣ ಮತ್ತು ಭಗವಾನ್ ಅವರನ್ನು ಕೂಡ ಕೇಳೋಣ. ಚಿಕ್ಕದೊಂದು ಬ್ರೇಕ್ನ ನಂತರ